ಜಿವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ನಮಸ್ಕಾರ ವೀಕ್ಷಕರೇ, ನಾನ್ ಕಾವೇರಿ. ಭಾರತದ ಸಾಂಸ್ಕೃತಿಕ ಇತಿಹಾಸದಲ್ಲೇ ಧ್ರುವ ನಕ್ಷತ್ರದಂತೆ ಪ್ರಕಾಶಮಾನವಾಗಿರುವ ಮಹಾಪುರುಷರಲ್ಲಿ ಶಂಕರಾಚಾರ್ಯರು ಕೂಡ ಪ್ರಮುಖರು. ಇಂತಹ ಜಗದ್ಗುರು ಶಂಕರಾಚಾರ್ಯರ ಜನ್ಮದಿನವನ್ನ ಇಡೀ ದೇಶವೇ ಆಚರಿಸಲ್ಪಡುತ್ತದೆ, ಹಾಗೆ ನಮ್ಮ ಪಟ್ಟಣದಲ್ಲಿಯೂ ಕೂಡ ಆಚರಿಸಲಾಗಿದೆ. ಹೌದು, ಹೊಸದುರ್ಗದಲ್ಲಿರುವ ಕೋಟೆ ಭಾಗದ ಶ್ರೀ ರಾಮ ಮಂದಿರದಲ್ಲಿ ಬ್ರಾಹ್ಮಣ ಸಮಾಜ ಮತ್ತು ಶ್ರೀ ಶಂಕರ ಸೇವಾ ಸಮಿತಿ ವತಿಯಿಂದ ನಿನ್ನೆ ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದು, ಇನ್ನು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬ್ರಾಹ್ಮಣ ಸಮಾಜದ ಮುಖಂಡರಾದ ಹನುಮಂತ ಭಟ್ ಅವರು ಅಲಂಕರಿಸಿದ್ದಾರೆ. ಅದಲ್ಲದೆ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಗಾಯತ್ರಿ ಮಹಿಳಾ ಮಂಡಳಿ ಅಧ್ಯಕ್ಷರಾದ ಡಾಕ್ಟರ್ ವೀರ ಉಮೇಶ್ ಬಾಬು ಅವರು ಉದ್ಘಾಟಿಸಿದ್ದಾರೆ. ಇನ್ನು ಇದೇ ಒಂದು ಸಂದರ್ಭದಲ್ಲಿ ಡಾಕ್ಟರ್ ಉಮೇಶ್ ಬಾಬು ಜಿಎಸ್, ಎಂಎಚ್ ಶೇಷಗಿರಿ, ಲಕ್ಷ್ಮೀ ಪ್ರಸಾದ್ ಕುಮಾರ್ ಹೀಗೆ ಅನೇಕ ಬ್ರಾಹ್ಮಣ ಸಮಾಜದ ಮುಖಂಡರು ಮತ್ತು ಸಾರ್ವಜನಿಕರು ಭಾಗವಹಿಸಿದ್ದಾರೆ. ಎಂಕೆ ಶೇಷಗಿರಿ ಅಂತ ಹೇಳಿಬಿಟ್ಟು ಈ ಒಂದು ಶಂಕರ ಸೇವಾ ಸಮಿತಿಯ ಸದಸ್ಯರಾಗಿ ನಾವುಗಳು ಈ ದಿನ ಶಂಕರ ಜಯಂತಿಯನ್ನು ಆಚರಣೆ ಮಾಡಬೇಕು ಅಂತ ಹೇಳಿ ತೀರ್ಮಾನ ಮಾಡ್ಕೊಂಡ್ಬಿಟ್ಟು ತತ್ವಜ್ಞಾನಿಗಳ ದಿನವನ್ನಾಗಿ ಆಚರಣೆ ಮಾಡ್ತಾ ಇದ್ದೀವಿ. ಷಣ್ಮತ ಸ್ಥಾಪಕರಾದ ಶಂಕರಾಚಾರ್ಯರು ಆರು ಯಾವುದೇ ದೇವತೆಗಳು ಕೂಡ ಬೇರೆ ಬೇರೆ ಅಲ್ಲ, ಯಾವುದೇ ಮತಗಳು ಕೂಡ ಬೇರೆ ಬೇರೆ ಅಲ್ಲ ಅಂತ ಹೇಳಿಬಿಟ್ಟು ಒಂದು ತತ್ವ ಅದ್ವೈತ ಸಿದ್ಧಾಂತವನ್ನು ಸಾರಿರ್ತಕ್ಕಂಥ ದಿನ ಈ ದಿನ. ಹಾಗಾಗಿ ಈ ವಿಶ್ವದಾದ್ಯಂತ ಈ ದಿನ ತತ್ವಜ್ಞಾನಿಗಳ ದಿನವನ್ನಾಗಿಯೂ ಕೂಡ ಆಚರಣೆ ಆಗ್ತಾ ಇದೆ. ಈ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಕೂಡ ಭಾಗವಹಿಸಿ ಶಂಕರಾಚಾರ್ಯರ ತತ್ವ ಮತ್ತು ಅವರ ಜ್ಞಾನವನ್ನು ಹಂಚಿಕೊಳ್ಳುವಂಥ ಸುಸಮಯ. ಷಣ್ಮತ ಸ್ಥಾಪಕರಾದಂಥ ಶಂಕರಾಚಾರ್ಯರು ಯಾವುದೇ ಬೇರೆ ಭಾವ ಇಲ್ಲ, ಸರ್ವೇ ಜನ ಸುಖಿನೋ ಭವಂತು, ಯಾವುದೇ ಕೂಡ ದೇವರಲ್ಲಿ ಭಿನ್ನಾಭಿಪ್ರಾಯ ಇಲ್ಲ ಅಂತ ಹೇಳಿಬಿಟ್ಟು ಷಣ್ಮತ ಸ್ಥಾಪನೆಯನ್ನು ಮಾಡಿದರು. ಈ ಷಣ್ಮತ ಸ್ಥಾಪನೆಯನ್ನು ಮಾಡಿರತಕ್ಕಂಥ ಒಂದು ಸ್ಥಳ ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಕುಮಟಾ ತಾಲೂಕಿನ ಮೂರೂರು ಗ್ರಾಮ ಪಂಚಾಯತಿಯಲ್ಲಿ ಬರುವ ಹಗ್ಗಲೆ ಅನ್ನೋ ಒಂದು ಗ್ರಾಮದಲ್ಲಿದೆ. ಅಲ್ಲಿ ಬಹುಶಃ ದಕ್ಷಿಣ ಭಾರತದಲ್ಲೇ ಅದೊಂದೇ ದೇವಸ್ಥಾನ ಇರೋದು, ಶಂಕರಾಚಾರ್ಯರ ಏಕಮಾತ್ರ ದೇವಸ್ಥಾನ ಇರೋದು. ಹಾಗಾಗಿ ಆ ಒಂದು ಇದನ್ನು ಶಂಕರಾಚಾರ್ಯರು ಹೇಳ್ತಕ್ಕಂಥ ಅದ್ವೈತ ಸಿದ್ಧಾಂತ ಇಡೀ ಭಾರತ ದೇಶಕ್ಕೆ ಪ್ರಪಂಚಕ್ಕೆ ಅನ್ವಯವಾಗುವಂತಹದ್ದು. ದೇವರಮ, ಭಾರತವು ವಿಶ್ವದ ಆಧ್ಯಾತ್ಮ ಮತ್ತು ಯೋಗದ ವಿಶ್ವಗುರುವಾಗುವಂಥ ದಾಪುಗಾಲಿಡ್ತಾ ಇರ್ತಕ್ಕಂಥ ಈ ಸಂದರ್ಭದಲ್ಲಿ ಶಂಕರ ಭಗವತ್ಪಾದರ ಹಿಂದೂ ಧರ್ಮ ಪುನಃಪ್ರತಿಷ್ಠಾಪನಾಚಾರ್ಯ ಅಂತ ಏನು ಕರೀತಾರೆ ಶಂಕರ ಭಗವತ್ಪಾದರ, ಅವರ ಸಂದೇಶಗಳನ್ನು ಇವತ್ತು ಇಡೀ ಜಗತ್ತಿಗೆ ಸಾರುವಂತಹದ್ದು ಅತ್ಯಂತ ಮುಖ್ಯವಾದ ವಿಚಾರವಾಗಿದೆ. ವಿಶ್ವದ ಆಧ್ಯಾತ್ಮಿಕ ವಿಚಾರ ಬಂದಾಗ ಭಾರತವನ್ನು ಕಡೆಗಣಿಸಿ ಮುಂದುವರಿಲಿಕ್ಕೆ ಸಾಧ್ಯವೇ ಇಲ್ಲ. ಭಾರತ ಅಂತ ಬಂದಾಗ ಹಿಂದೂ ಧರ್ಮ, ನಮ್ಮ ಆಧ್ಯಾತ್ಮ ಧರ್ಮ, ನಮ್ಮ ಸನಾತನ ಧರ್ಮವನ್ನು ನಾವು ನೆನೆಸ್ಕೊಳ್ಳಬೇಕಾಗತ್ತೆ. ಈ ಧರ್ಮವನ್ನು ನೆನೆಸ್ಕೊಂಡಾಗ ಅದರ ಪುನರ್ ಪ್ರತಿಷ್ಠಾಪನೆ ಮಾಡಿದಂತಹ ಶಂಕರ ಭಗವತ್ಪಾದರನ್ನು ಮರೆತು ನಾವು ಮುಂದೆ ಹೋಗಲಿಕ್ಕೆ ಸಾಧ್ಯವೇ ಇಲ್ಲ. ಶಂಕರ ಜಯಂತಿನ ಈ ಸಲ ಎಲ್ಲರೂ ಒಗ್ಗಟ್ಟಿನಿಂದ ಅದ್ಧೂರಿಯಾಗಿ ಆಚರಿಸ್ತಾ ಇದ್ದೀವಿ. ನಮಗೆಲ್ಲ ತುಂಬ ಖುಷಿಯಾಯಿತು. ಎಲ್ಲ ರೀತಿ ಎಲ್ಲರೂ ಸಪೋರ್ಟ್ ಕೊಟ್ಟು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಎಲ್ರಿಗೂ ಭಗವಂತ ಎಲ್ರಿಗೂ ಆಯುರ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಇದೇ ರೀತಿ ಇನ್ನೂ ಮುಂದುವರಿಸ್ಕೊಂಡು ತುಂಬ ಚೆನ್ನಾಗಿ ಮಾಡಬೇಕು ಅನ್ನೋ ಆಸೆ ಇದೆ. ಮಾಡ್ತೀವಿ, ಎಲ್ಲರೂ ಸಪೋರ್ಟ್ ಇದ್ದರೆ ತುಂಬ ಚೆನ್ನಾಗಿ ಮಾಡಬೇಕು, ಮಾಡ್ತೀವಿ. ಎಲ್ರಿಗೂ ಧನ್ಯವಾದಗಳು. ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಈಗ ಎಷ್ಟೊಂದು ವರ್ಷಗಳ ನಂತರ ನಮ್ಮ ದೇವಸ್ಥಾನದಲ್ಲಿ ಮತ್ತೆ ನಡೀತಾ ಇರುವಂಥ ಶಂಕರ ಜಯಂತಿ ಕಾರ್ಯಕ್ರಮ ತುಂಬ ಚೆನ್ನಾಗಿ ನಡೀತು. ಇದರ ಸಂದೇಶ, ಶಂಕರರ ಭಗವತ್ಪಾದರ ಸಂದೇಶ ಎಲ್ಲರಿಗೂ ತಲುಪಲಿ, ಎಲ್ಲರಲ್ಲೂ ಒಂದು ಸ್ನೇಹ ಸೌಹಾರ್ದತೆಯಿಂದ ಬಾಳುವಂಥ ಮನಸ್ಸು ಕೊಡಲಿ ದೇವರು, ಶಾಂತತೆಯಿಂದ ಎಲ್ಲರ ಮನಸ್ಸಿಗೂ ಸರ್ವೇ ಜನಾ ಸುಖಿನೋ ಭವಂತು ಅನ್ನೋ ಥರ ಎಲ್ಲರೂ ಸಂತೋಷದಿಂದ ಬಾಳಲಿ ಅಂತ ನಾನು ಶಂಕರ ಜಯಂತಿ ಸಂದೇಶವನ್ನು ಕೊಡ್ತಾ ಇದ್ದೀನಿ.
ಇದಲ್ಲದೆ ಈ ಒಂದು ಸಂದರ್ಭದಲ್ಲಿ ಗಾಯತ್ರಿ ವಿಪ್ರ ಮಹಿಳಾ ತಂಡದಿಂದ ಶ್ರೀ ಶಂಕರ ಅಷ್ಟಕಗಳ ಪಾರಾಯಣ ಜೊತೆಗೆ ಶ್ರೀ ಶಂಕರಾಚಾರ್ಯರ ಜೀವನ ಚರಿತ್ರೆ ಮತ್ತು ಸಂದೇಶ ಕುರಿತಂತೆ ಡಾಕ್ಟರ್ ಜಿಎಸ್ ಉಮೇಶ್ ಬಾಬು ಇವರಿಂದ ಉಪನ್ಯಾಸ ನೀಡಲಾಗಿದೆ. ಈ ಒಂದು ಕಾರ್ಯಕ್ರಮದಲ್ಲಿ ಪುರೋಹಿತರಿಗೆ ಗೌರವ ಸಮರ್ಪಣೆ, ಹಿರಿಯ ದಂಪತಿಗಳಿಗೆ ಗೌರವ ಸಮರ್ಪಣೆ, ಹಾಗೆಯೇ ತಾಲೂಕಿನ ಸಾಧಕರಿಗೂ ಕೂಡ ಗೌರವ ಸಲ್ಲಿಸುವುದರ ಜೊತೆಗೆ ಅನೇಕ ಕಾರ್ಯಕ್ರಮಗಳ ಮೂಲಕ ವಿಶ್ವ ತತ್ವಜ್ಞಾನಿ ಜಯಂತಿಯನ್ನ ಆಚರಿಸಲಾಗಿದ್ದು ಇನ್ನು ಮುಂದಿನ ದಿನಗಳಲ್ಲಿ ಮತ್ತಷ್ಟು ಅರ್ಥಪೂರ್ಣವಾಗಿ ಆಚರಿಸಿ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.